ಸರ್ ನಮಸ್ಕಾರ ನಮಸ್ಕಾರ ಇಲ್ಲಿ ಚೆಕ್ ಡಿಸ್ಕೌಂಟ್ ಮಾಡ್ತಾರಾ ಚೆಕ್ ಡಿಸ್ಕೌಂಟ್ ಆ ಅದೇ ಗೋವಿಂದ ಅಂತ ಯಾರೋ ಗೋವಿಂದ ಅಂತ ಆ ತರದಾರ ಇಲ್ವಲ್ಲ ಇಲ್ವಾ ಯಾವ ಹೆಸರು ಹೇಳೋದಪ್ಪ ಮತ್ತೆ ಸರ್ ನಮಸ್ಕಾರ जगन्नाथ अंत तमने हे बाबय्या बकराने इकाने इवन स्वल्प दुड पीग बेकु पाठ मिनिमम सावर कोटि अदिंत कड़मे ನಾನು ಮುಟ್ಟದೇ ಇಲ್ಲ ಹೇ ಸರ್ ಹಾಗನ್ ಬಿಡಿ ನಾನು ಬಡವ ಈಗ ತಾನೇ ಲಕ್ಷ್ಮಿ ನಮ್ಮ ಮನೆ ಮುಂದೆ ಇಳಿತಾ ಇದ್ದಾಳೆ ಅವಳು ನಮ್ಮ ಒಳಿ ಕರ್ಕೊಂಡು ಹೋಗಬೇಕು ಅಂತಂದ್ರೆ ತಮ್ಮ ಸಹಾಯ ಬೇಕು ಮಾಡೋಣ ಮಾಡೋಣ ಬಡವ ಅಂತ ಬೇರೆ ಹೇಳ್ತಾ ಇದ್ದೀಯಾ ನನಗೂ ಬಡವನ ಕಡೆ ತುಂಬಾ ಪ್ರೀತಿ ಮಾಡ್ಕೊಡೋಣ ಬಿಡು ಹಾಯ್ ಸಭೆ ತುಂಬಾ ಉಪಕಾರ ಆಯ್ತು ತಮ್ಮಿಂದ ಏನಿಲ್ಲ ಬಿಡೆ ಇದರಲ್ಲಿ ಇರತಕ್ಕಂತ ಧನಜೀವಸಿನ ಬೇಗ ಮೆಚ್ಚುಗೆ ಮಾಡ್ಬಿಟ್ಟು ನಮ್ಮ ಮನೆಗೆ ಸಾಗಿಸಿಬಿಟ್ರೆ ದೊಡ್ಡ ಉಪಕಾರ ಮಾಡಿದಂಗ ಆಗ್ಬಿಡುತ್ತೆ ಆಯ್ತು ಆಯ್ತು ಮಾಡ್ಕೊಳ್ಳೋಣ ಅದಕ್ಕೆ ಅಲ್ವೇ ನಾವಿರೋದು ನನಗೆ ಇದೆಲ್ಲ ದೊಡ್ಡ ವಿಚಾರನೇ ಅಲ್ಲ ಬ್ಯಾಂಕ್ ಮ್ಯಾನೇಜರ್ ನನಗೆ ತುಂಬಾ ಪರಿಚಯ ಚಿಟಿಕೆ ಚಿಟಿಕೆ ಹೊಡಿ ಅಷ್ಟೇ ಕೆಲಸ ಆಗ್ಬಿಡುತ್ತೆ ನೀವೇ ನಮ್ಮ ಪಾಲಿನ ದೇವರು ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್ ಆದ್ರೆ ಒಂದು ವಿಷಯ ಈ ಚೆಕ್ ಡಿಸ್ಕೌಂಟ್ ಮಾಡಿದ್ರೆ ಅದರಲ್ಲಿರೋ ಅಷ್ಟು ಹಣ ನಿನಗೆ ಬರಲ್ಲ ಅದು ಗೊತ್ತು ತಾನೇ ನಿಮಗೆ ಅಂದ್ರೆ ಏನು ಸ್ವಾಮಿ ನನಗೆ ಅರ್ಥ ಆಗಲಿಲ್ಲ ನಿನಗೆ ಅರ್ಥ ಆಗೋದು ಇಲ್ಲ ಅದಕ್ಕೆ ನಾನು ಹೊಸಬ ಜೊತೆ ವ್ಯವಹಾರನೇ ಮಾಡೋದಿಲ್ಲ ದಯವಿಟ್ಟು ಹಂಗ ಅನ್ಬೇಡಿ ಮಧ್ಯದಲ್ಲಿ ಕೈ ಬಿಡಬೇಡಿ ಪ್ಲೀಸ್ ತನ್ನ ಸ್ವಾಮಿ ಅಲ್ಲ ಅಷ್ಟು ಬರಲ್ಲ ಅಂತ ಹೇಳಿದ್ರಲ್ಲ ಎಷ್ಟು ಎಷ್ಟು ಕಟ್ ಆಗುತ್ತೆ 200 ಕೋಟಿ ಅಂತ ಬರ್ಕೊಂಡಿದ್ಯಾ ಅದರಲ್ಲಿ 2 ಕೋಟಿ ಕಟ್ ಆಗುತ್ತೆ 2 ಕೋಟಿನಾ ಓ 2 ಕೋಟಿ 200 ಮೈನಸ್ 2 ಕೋಟಿ ಈಕ್ವಲ್ಸ್ 198 ಕೋಟಿ ಈಗ ವ್ಯವಹಾರ ಕಲ್ತ್ಕೊಂಡೆ ನೋಡು ನಾಳೆ ನಾನು ಹೇಳಿದ ಜಾಗಕ್ಕೆ ನಾನು ಹೇಳಿದ ಟೈಮ್ ಗೆ ನಾನು ಹೇಳಿದಷ್ಟು ದುಡ್ಡು ಬರಬೇಕು ಇಲ್ಲ ಅಂದ್ರೆ ನಾಳೆ ಹೋಗಿ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಡಾರ್ಲಿಂಗ್ ನನ್ನ ಬಾಮ ಇದ ಈ ಲೆವೆಲ್ ಗೆ ಮೆಂಟಲ್ ಆಗಿಬಿಟ್ಟಿದಾನೆ ಸರಿ ಹೋಗ್ತಾನೆ ಬಿಡು ಇಲ್ಲ ಅಂದ್ರೆ ನಮಗ್ ಬೇಕಾದಾಗೆ ಸರಿ ಮಾಡ್ಕೊಳ್ಳೋಣ ಎಲ್ಲದಕ್ಕೂ ಟೈಮ್ ಬೇಕಲ್ವಾ ಸುಹಾಸ್ ಬೈ ದಿ ವೇ ಸುಹಾಸ್ ನೀನು ದುಡ್ಡನ್ನ ಸೇಫ್ ಆಗಿ ಇಟ್ಟಿದ್ಯಾ ತಾನೆ हा डार्लिंग दुड्न चिक मावन रूम अल्ले इट्टिदीनि तुंबा सेफ आगि इट्टिदीनि और नन मेले ना डाउट आ
ಡೌಟ್ ನನಗಲ್ಲ ಸುಹಾಸ್, ಈ ಮನೆಯವರಿಗೆ. $25 lakhs ಇಸ್ ಎ ಹ್ಯೂಜ್ ಅಮೌಂಟ್. ಮೊದಲೇ ಈ ಮನೆಯವರಿಗೆ ನಿನ್ ಮೇಲೆ ಇಂಪ್ರೆಷನ್ ಅಷ್ಟಕ್ಕಷ್ಟೇ. ಸುಮ್ಮನೆ ಯಾಕೆ ಅನ್ನೆಸರಿ ಕಾನ್ಸಿಕ್ವೆನ್ಸಸ್ ಅಂತ ಹೇಳ್ದೆ. ಮಾವ 25 ಲಕ್ಷ ರೂಮ್ ಅಲ್ಲಿ ಸೇಫ್ ಆಗಿ ಇಡೋಕ್ ಹೇಳಿದ್ದಾರೆ ಡಾರ್ಲಿಂಗು. ನಾನು ನೀಟ್ ಆಗಿ ಸೇಫ್ ಆಗಿ ಇಟ್ಟಿದ್ದೀನಿ ಡಾರ್ಲಿಂಗು, ಟ್ರಸ್ಟ್ ಮೀ ಡಾರ್ಲಿಂಗು. ಇನ್ವೆಸ್ಟರ್ಸ್ ಎಲ್ಲ ಇಂಟ್ರೆಸ್ಟ್ ಕಳ್ಕೊಂಡು ಡೈಲಿ ಈ ತರ ಬ್ಯಾಕ್ಔಟ್ ಆದ್ರೆ ನಮ್ಮ ಕೆಲವು ಪ್ರಾಜೆಕ್ಟ್ಸ್ ಎಲ್ಲ ಕ್ಲೋಸ್ ಮಾಡ್ಬೇಕಾಗತ್ತೆ. ಇವನು ಒಂಥರ ಭಸ್ಮಾಸುರ ಇದ್ದಾಗೆ, ಇವನು ಮುಟ್ಟಿದ್ದೆಲ್ಲ ಭಸ್ಮ ಆಗ್ಬಿಡುತ್ತೆ, ಬೂದಿ ಬೂದಿ ಆಗ್ಬಿಡುತ್ತೆ. ಅಂತೂ ನಮ್ಮ ಮಗ ಅನ್ಸ್ಕೊಂಡವನು ನಮ್ಮನ್ನ ಬೀದಿ ನಿಲ್ಸ್ಬಿಟ್ಟ. ಮತ್ತೆ ವಾಪಸ್ ಎಲ್ಲಿಗೆ ಹೊರಟಿದ್ಯಾ? ನಾನ್ ನಿನ್ ಹತ್ರ ಮಾತಾಡ್ಬೇಕು ಅಂತ ಕಾಯ್ಕೊಂಡು ಕೂತಿದ್ದೀನಿ, ಬಾ ಒಳಗೆ. ನಾಳೆ ನಾನ್ ಹೇಳಿದ ಜಾಗಕ್ಕೆ, ನಾನ್ ಹೇಳಿದ ಟೈಮ್ಗೆ, ನಾನ್ ಹೇಳ್ದಷ್ಟು ದುಡ್ಡು ಬರ್ಬೇಕು. ಇಲ್ಲ ಅಂದ್ರೆ ನಾಳೆ ಹೋಗಿ ಸೀದಾ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ. ಬೈ ದ ವೇ ಸುಹಾಸ್, ನೀನು ದುಡ್ಡನ್ನ ಸೇಫ್ ಆಗಿ ಇಟ್ಟಿದ್ಯಾ ತಾನೆ? ದುಡ್ಡನ್ನ ಚಿಕ್ಕ ಮಾವನ್ ರೂಮ್ ಅಲ್ಲೇ ಇಟ್ಟಿದ್ದೀನಿ, ತುಂಬಾ ಸೇಫ್ ಆಗಿ ಇಟ್ಟಿದ್ದೀನಿ. ಆ ಮಾಲ್ವಿಕಾ ದುಡ್ಡು ಕೊಟ್ಟಿಲ್ಲ ಅಂದ್ರೆ ಬಿಡಲ್ಲ, ಇನ್ನೂ ರಂಪ ಮಾಡ್ತಾಳೆ. ಈ ವಿಷಯ ಮನೆ ತನಕ ಬಂದ್ರೆ ಅವಾಗ್ಲೇ ಮನೆಯವ್ರಿಗೆ ನನ್ನಿಂದ ನೋವು ಆಗಿದೆ, ಈಗ ಮತ್ತೆ ಇಶ್ಯೂ ಆದ್ರೆ ಇನ್ನೂ ಸಮಸ್ಯೆ ಆಗೋಗುತ್ತೆ. ಅಪ್ಪ ಅಮ್ಮನ ನಂಬಿಕೆನ ನಾನು ಪರ್ಮನೆಂಟ್ ಆಗಿ ಕಳ್ಕೊಂಡ್ಬಿಡ್ತೀನಿ. ನೋ, ಹಾಗಾಗ್ಬಾರ್ದು. ಏನ್ ಮಾಡ್ಲಿ, ಅರ್ಜೆಂಟ್ ಆಗಿ ನನಗೆ ದುಡ್ಡು ಬೇಕೇ ಬೇಕು. ದುಡ್ಡು ಕೊಡ್ಲಿಲ್ಲ ಅಂದ್ರೆ ಬೇರೆ ದಾರಿನೇ ಇಲ್ಲ. Thank you.
ಸಾರಿ ಚಿಕ್ಕಪ್ಪ, ನನಗಿದ್ಬಿಟ್ಟು ಬೇರೆ ದಾರಿ ತೋರಿಸ್ತಾ ಇಲ್ಲ. ದಯವಿಟ್ಟು ನನಗೆ ಕ್ಷಮಿಸಿ. ನಿಮ್ಮನ್ನ ದುಡ್ಡು ಕೇಳೋ ಪರಿಸ್ಥಿತಿ ನಾನಿಲ್ಲ. ನಾನು ದುಡ್ಡು ಕೊಡಲಿಲ್ಲ ಅಂದರೆ ಮನೆ ಮರ್ಯಾದೆ ಬೀದಿಗೆ ಬಂದ್ಬಿಡುತ್ತೆ. ನನಗೆ ಕ್ಷಮಿಸಿ. ಅಳೇಂದ್ರು ಆರಾಮಾಗಿದ್ದಾರಾ? ಟಿವಿಲೆಲ್ಲ ಬರೀ ಅವ್ರದ್ದೇ ಸುದ್ದಿ ಕಣೆ. ಅಕ್ಕಪಕ್ಕದ ಮನೆಯವರು ಎಲ್ಲರೂ ಬಂದು ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಬೇಜಾರಾಗ್ತಾ ಇದೆ. ಅದೇ ಟೆನ್ಷನ್ ಆಗ್ಬಿಟ್ಟಿದೆ ಅಮ್ಮ. ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ನನ್ನ ತಲೆನೇ ಓಡ್ತಿಲ್ಲ. ಅದಕ್ಕೆ ನಿನ್ ನೆನಪಾಯ್ತು, ಫೋನ್ ಮಾಡಿದೆ. ಪಾಪ ಕಣೆ ಅಳೇಂದ್ರು, ಅವ್ರ ಮೇಲೆ ಇಂಥ ಆರೋಪ ಮಾಡೋದಕ್ಕೆ ಅವಳಿಗೆ ಹೇಗಾದ್ರೂ ಮನಸ್ಸು ಬಂತೆ? ಅದೇ ಗೊತ್ತಾಗ್ತಿಲ್ಲ ಅಮ್ಮ. ಕಾರ್ತಿಕ್ ಅಂತ ಹುಡುಗ ಅಲ್ಲ ಅಂತ ಹೇಳಿದ್ರೆ ಯಾರು ನಂಬ್ತಾನೆ ಇಲ್ಲ. ಅವನು ತುಂಬಾನೇ ಅಪ್ಸೆಟ್ ಆಗ್ಬಿಟ್ಟಿದ್ದಾನೆ. ಇಂಥ ಸಮಯದಲ್ಲಿ ನೀನು ಅವ್ರ ಜೊತೆ ನಿಂತ್ಕೊಳ್ಬೇಕು. ಅವರು ಕುಗ್ಗೋಗೋದಿಕ್ ಬಿಡಬಾರ್ದು ಮಗಳೇ. ನಾನು ಅದನ್ನೇ ಟ್ರೈ ಮಾಡ್ತಿದ್ದೀನಮ್ಮ. ನನಗೆ ಯಾಕೋ ಆ ಮಾಳ್ವಿಕ ಕಾರ್ತಿಕ್ನ ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾಳೆ ಅನ್ನಿಸ್ತಿದೆ. ನಾನು ಎಷ್ಟು ಕೇಳಿದ್ರು ಅವನ ಬಾಯೇ ಬಿಡ್ತಿಲ್ಲ. ನನ್ನ ಕೈಯಲ್ಲಿ ಅವನನ್ನ ಹಾಗೆ ನೋಡೋದಕ್ಕೆ ಆಗ್ತಿಲ್ಲ ಅಮ್ಮ. ತುಂಬ ಸಂಕಟ ಆಗ್ತಾ ಇದೆ. ಅವರೇನು ಆಗಿದ್ದಾರೆ ಅಂತ ನೀನ್ ಕುಸ್ತೋದ್ರೆ ಆಗುತ್ತೇನೆ. ಎಂಥ ಪರಿಸ್ಥಿತಿ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ನಿನ್ನ ಗಂಡನ ಪರವಾಗಿರ್ಬೇಕು. ಆದರೆ ಅದಕ್ಕೆ ಕಾರ್ತಿಕ್ಕು ಸಹಕರಿಸ್ಬೇಕಲ್ವಮ್ಮ. ಅವನೇನೋ ನನ್ನಿಂದ ಮುಚ್ಚಿಡ್ತಾ ಇದ್ದಾನೆ. ಹಾಗಾದರೆ ಈ ವಿಚಾರನ ಒಂದ್ಸರಿ ಮನೆಯವ್ರ ಹತ್ರ ಮಾತಾಡು. ಮನೆಯವರೆಲ್ಲ ಸೇರಿ ಕಾರ್ತಿಕ್ನ ಹತ್ರ ಮಾತಾಡಿದ್ರೆ ಏನಾದರೂ ವಿಷಯ ಗೊತ್ತಾಗ್ಬೋದು. ಇಲ್ಲಮ್ಮ, ಈಗ ಸಾಧ್ಯನೇ ಇಲ್ಲ. ಮನೆಯವರು ಕಾರ್ತಿಕ್ ಮೇಲೆ ಮುನಿಸ್ಕೊಂಡ್ಬಿಟ್ಟಿದ್ದಾರೆ. ಕಾರ್ತಿಕ್ ಒಂಟಿ ಆಗ್ಬಿಟ್ಟಿದ್ದಾನೆ. ನಾನು ಏನು ಮಾಡಲಿ? ನೋಡ್ ಮಗಳೇ, ಹೆಂಡತಿ ಆದವಳಿಗೆ ಗಂಡನ ಯೋಗಕ್ಷೇಮ ಮೊದಲನೇ ಆದ್ಯತೆ ಆಗಿರಬೇಕು. ನಿಂಗೆ ಅವ್ರ ಮೇಲೆ ನಂಬಿಕೆ ಇದೆ ತಾನೇ, ಅಷ್ಟು ಸಾಕು. ಅವ್ರ ಪರವಾಗಿ ನಿಂತ್ಕೋ. ಅವ್ರಿಗೆ ಧೈರ್ಯ ಕೊಡು, ಬೆಂಬಲ ಕೊಡು, ಅವ್ರನ್ನ ವಿಶ್ವಾಸಕ್ಕೆ ತಗೋ. ನೀನು ಅವ್ರ ಜೊತೆ ಇದೆಯಾ ಅನ್ನೋದನ್ನ ಅವ್ರಿಗೆ ಮನವರಿಕೆ ಮಾಡಿಸು. ಹೆಂಡತಿ ಆದವಳು ಗಂಡನ ಜೊತೆಗಿದ್ರೆ ಅವ್ರಿಗೆ ನೂರಾನೆ ಬಲ ಬಂದಂಗೆ ಕಣೆ. ಸತ್ಯ, ಮುಳ್ಳಿನ ಮೇಲೆ ನಮ್ಮ ಬಟ್ಟೆ ಬಿದ್ದಿದೆ. ನಿಧಾನವಾಗಿ ಬಿಡಿಸ್ಕೊಳ್ಳೋದು ಅದ್ ನಮ್ಮ ಜವಾಬ್ದಾರಿ ತಾನೆ. ನೀನು ನಿನ್ನ ಗಂಡನ್ನ ಕಾಪಾಡ್ಕೊ, ಬಿಟ್ಕೊಡ್ಬೇಡ ಮಗಳೇ. ಇಲ್ಲಮ್ಮ, ನಾನು ಯಾವತ್ತೂ ಕಾರ್ತಿಕ್ನ ಬಿಟ್ಕೊಡಲ್ಲ. ನೀನು ಹೇಳ್ದಾಗೆ ಮಾಡ್ತೀನಿ. ಹುಷಾರು ಕಣೆ. ಥ್ಯಾಂಕ್ಸ್ ಅಮ್ಮ. ನನಗೆ ತುಂಬ ಸಂಕಟ ಆದಾಗಲೇ ಅಮ್ಮನ ನೆನಪಾಗೋದು ಅಂತ ಮತ್ತೊಂದ್ಸಲಿ ಪ್ರೂವ್ ಆಗೋಯ್ತು. ನಿನ್ನ ಹತ್ರ ಮಾತಾಡಿದ್ಮೇಲೆ ನನಗೆ ಅದೇನೋ ಒಂಥರ ಧೈರ್ಯ. ನೋಡ್ತೀರಮ್ಮ, ನಾನು ಕಾರ್ತಿಕ್ನ ಇದರಿಂದ ಆಚೆ ತಂದೆ ತರ್ತೀನಿ. ಅವನು ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಮಾಡೇ ಮಾಡ್ತೀನಿ.
ಫ್ರಸ್ಟ್ರೇಟ್ ಆಗಿದೀಯಾ? ಕೂಲ್, ಇನ್ನೇನು ನೀನು ದುಡ್ಡು ಕೊಟ್ಟಮೇಲೆ ನಾನು ನಿನ್ನ ಸಾವಸ ಬಿಟ್ಬಿಡ್ತೀನಿ. ಆಮೇಲೆ ನನಗೂ ನಿನಗೂ ಯಾವ ಸಂಬಂಧನೂ ಇರಲ್ಲ, ಆರಾಮಾಗಿರು. ಏಯ್, ನಿನ್ನ ಹತ್ರ ಹೋಗಿ ಹೋಗಿ ನಾನು ಸಿಕ್ಕಾಕೊಂಡಿದ್ದೀನಲ್ಲ, ನನಗೆ ನನ್ನ ಮೇಲೆ ಅಸಹ್ಯ ಆಗ್ತಾ ಇದೆ. ಚಿಲ್ ಕಿಡೋ, ಎಷ್ಟು ಅಂತ ತಲೆ ಕೆಡಿಸ್ಕೋತೀಯಾ ಹೇಳು? ಅಷ್ಟಕ್ಕೂ ತಲೆ ಕೆಡಿಸ್ಕೊಂಡ್ರೆ ಆಗಿದ್ದನ್ನೆಲ್ಲ ರಿಪೇರಿ ಮಾಡೋಕ್ಕಾಗತ್ತಾ? Damage is damage. ಅಷ್ಟೆ. ಸರಿ, ಅದೆಲ್ಲ ಬಿಡು, ಮ್ಯಾಟ್ರಿಗೆ ಬರೋಣ. ಹೇಳ್ದಷ್ಟು ದುಡ್ಡು ತಂದಿದ್ಯಾ? ಕರೆಕ್ಟ್ ಇದೆ ತಾನೆ? ಎಲ್ಲ ಕರೆಕ್ಟ್ ಆಗಿದೆ. ಆದ್ರೆ ನಾನು ನಿನಗೆ ದುಡ್ಡು ಕೊಟ್ಮೇಲೆ ನಿನ್ ಬುದ್ಧಿ ನೀನ್ ಮತ್ತೆ ತೋರಿಸಲ್ಲ ಅಂತ ಏನ್ ಗ್ಯಾರಂಟಿ? ನಿನ್ನಂತವ್ರನ್ನ ನಂಬಕ್ಕಾಗಲ್ಲ. ಕಾಸ್ ಬಂದ್ಮೇಲೆ ನೀಯತ್ತು ತಾನಾಗೆ ಬರುತ್ತೆ ಮಿಸ್ಟರ್ ಕಾರ್ತಿಕ್, ಡೋಂಟ್ ವರಿ. ನಾನೊಂದು ಪ್ರೆಸ್ ಮೀಟ್ ಮಾಡ್ತೀನಿ, ಬಂದ್ ನಿಜ ಹೇಳ್ತೀಯಾ? ನೋ ವೇ. ನಾನ್ ಮತ್ತೆ ನಿನ್ ಕೈಗೆ ಸಿಕ್ಕ್ರೆ ನೀ ನನ್ ಸುಮ್ನೆ ಬಿಟ್ಬಿಡ್ತೀಯ? ಮತ್ತೆ ನಾನ್ ತಪ್ಪು ಮಾಡಿಲ್ಲ ಅಂತ ಜನಕ್ಕೆ ಹೇಗೆ ಗೊತ್ತಾಗೋದು? ವಿಡಿಯೋ ಮಾಡಿ ಸೆಂಡ್ ಮಾಡಿ, ಅದ್ ನೀನ್ ಯಾರಿಗಾದ್ರೂ ತೋರ್ಸು ನಮ್ಸು ಏನ್ ಬೇಕಾದ್ರೂ ಮಾಡ್ಕೋ. ಇಟ್ ಡಸಂಟ್ ಮ್ಯಾಟರ್ ಟು ಮೀ. ಆದ್ರೆ ಪಬ್ಲಿಕ್ ಅಲ್ಲಿ ಸಿಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ಬೇಡ. ಇದು ಮೋಸ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್ ಅಂಡ್ ವಾರ್ ಮೈ ಡಿಯರ್. ನೀನ್ ಮನೆಗೆ ರೀಚ್ ಆಗೋ ಅಷ್ಟರಲ್ಲಿ ನಾನ್ ಕ್ಷಮೆ ಕೇಳಿರೋ ವಿಡಿಯೋ ನಿನಗ್ ತಲುಪತ್ತೆ. ದುಡ್ಡೆಲ್ಲಿ? Good, very good.
ಅಚ್ಚುವಾಗಿರೋ ಸ್ವಚ್ಛ ಕನ್ನಡ. ಇಂಗ್ಲಿಷ್ ಫಾರಂ ಕೋಳಿ ನೀನು. ನಿನಗೆ ಬೇರೆಯವ್ರ ರೂಮಿಗೆ ಬಂದು ಅವ್ರು ಮಾತಾಡ್ತಿರೋದನ್ನ ಪದ್ದು ಕೇಳಿಸ್ಕೋತಿದ್ಯಲ್ಲ, ನಾಚಿಕೆ ಆಗಲ್ವಾ ನಿನಗೆ? ಬೇರೆಯವ್ರ ಲೈಫ್ ಅಲ್ಲಿ ಮೂಗ್ ತೋರ್ಸೋ ತಪ್ಪಲ್ವಾ? ಗೊತ್ತಿಲ್ಲದೆ ಏನೇನೋ ಮಾತಾಡಬೇಡ ಸತ್ಯ, ಪರಿಣಾಮ ನೆಟ್ಟಗಿರೋದಿಲ್ಲ. ಗೊತ್ತಿಲ್ಲದೆ ಏನೇನೋ ಮಾಡಿ ಸಿಕ್ಕಾಕೊಂಡಿರೋದ್ ನೀನು, ಅದ್ರ ಪರಿಣಾಮ ಅನುಭವಿಸ್ಬೇಕಾಗಿರೋದು ನೀನೇ. ನೋಡು, ಚಿಕ್ಕ ಮಕ್ಕಳಿಗೆ ನಾವು ಬುದ್ಧಿ ಹೇಳ್ಕೊಡ್ತೀವಿ, ಅದು ಬೆಂಕಿ ಸುಡುತ್ತೆ ಮುಟ್ಟಬೇಡ ಅಂತ. ಆದ್ರೆ ಅವು ಮುಟ್ಟೆ ತೀರ್ತೀವಿ ಅಂತ ಹೋದ್ರೆ ಬೆಂಕಿ ಸುಡದೇ ಇರುತ್ತಾ? ಎಕ್ಸ್ಕ್ಯೂಸ್ ಮೀ, ನಿನ್ನ ಡೈಲಾಗ್ಸ್ ನ ನಿನ್ನ ಹತ್ರನೇ ಇಟ್ಕೋ, ನನ್ನ ಹತ್ರ ಇದೆಲ್ಲ ಹೊಡಿಬೇಡ. ಓಹೋ, ಸಮಾಧಾನ. ಇಲ್ಲಿ ಕೋಪ ಮಾಡ್ಕೋಬೇಕಾಗಿರೋದು, ಡೈಲಾಗ್ ಹೊಡಿಬೇಕಾಗಿರೋದು ನಾನ್ ಮಾತ್ರ. ಮಿಕ್ಕದವ್ರೆಲ್ಲ ಸೆಂಟ್ರಲ್ ಮಾತಾಡಿದ್ರೆ ನನಗೆ ಇಷ್ಟ ಆಗಲ್ಲ. ಸತ್ಯ, ಯಾಕೆ ನೀನ್ ಇಲ್ಲಿಗೆ ಬಂದು ಲೂಸ್ ಟಾಕ್ ಮಾತಾಡ್ತಿದ್ದೆ? ಲೂಸ್ ಟಾಕ್ಸಾ? ಲೂಸ್ ಆಗಿರೋ ನಿನ್ ಹೆಂಡತಿ ತಲೆನ ಟೈಟ್ ಮಾಡ್ಬೇಕು ಅಂತ ಬಂದಿರೋಳ್ ನಾನು. ಆದ್ರೆ ಕೀರ್ತನ, ನನ್ನ ಇಲ್ಲಿವರೆಗೂ ನೀನ್ ಬಿಟ್ಕೋಬಾರ್ದಾಗಿತ್ತು. ನಾನ್ ದೂರ ಇದ್ದಷ್ಟು ನಿನ್ ಯೋಗಕ್ಷೇಮಕ್ಕೆ ಒಳ್ಳೇದು ಅಂತ ನಿನಗಿನ್ನೂ ಅರ್ಥ ಆಗಿಲ್ಲ ಅಂತ ಅನ್ಸುತ್ತೆ. ಅಥವಾ ನನ್ ದುಶ್ಮನಿ ಎಷ್ಟು ಕಾಸ್ಟ್ಲಿ ಅಂತ ನಿನಗಿನ್ನು ಗೊತ್ತೇ ಆಗ್ಲಿಲ್ಲ ಅನ್ಸುತ್ತೆ. What the hell do you want, Satya? ಸತ್ಯ, ನಿನಗೇನ್ ಬೇಕು? ಗುಡ್, ಆ ಭಯ ಇರ್ಲಿ, ಇದನ್ನ ನಿನ್ ಹೆಂಡತಿಗೂ ಹೇಳ್ಕೊಡು. ಅದೇನೋ ದೊಡ್ಡದಾಗ ಪ್ಲಾನ್ ಮಾಡಿ ಎಲ್ರನ್ನೂ ಕೆಡ್ಡ ಕೊಡ್ಬಿಕೊಂಡೆ, ಎಲ್ರು ಮರ್ಯಾದೆ ಮಣ್ಪಾಲಾಯ್ತು ಅಂದ್ಕೊಂಡ್ಯಾ? ತಪ್ಪಾಗಿ ತಿಳ್ಕೊಂಡಿದ್ಯಾ ಚಿನ್ನ? ಈ ಕೋಟೆ ಮನೇಲಿ ಈ ಸತ್ಯ ಇರೋವರೆಗೂ ನಿನ್ನಂತ ಕುತಂತ್ರಿಗಳ ಕನ್ಸನ್ನ ನನ್ಸಾಗೋದಿಕ್ಕೆ ಸತ್ಯ ಬಿಡಲ್ಲ. ಹಂಗೂ ನೀನೇನೇ ಮಾಡಿದ್ರು ಬದುಕೊಳ್ಳಿ ಪಾಪ ಅಂತ ಬಿಡ್ತಾ ಇದ್ದೆ. ಆದ್ರೆ ಈಗ ನಿನ್ನ ಆಟ ಮುಗ್ದಿದೆ ಕೀರ್ತನ. ಯು ಆರ್ ಮ್ಯಾನ್ ಹ್ಯಾಂಡ್ಲಿಂಗ್ ಸತ್ಯ, ಡೋಂಟ್ ಎವರ್ ಡೂ ದಿಸ್. ವಿಷಯ ಹೇಳೋಕ್ ಮುಂಚೆನೆ ಎಷ್ಟು ಬೆವರು ಕಿತ್ಕೊಂಡು ಬರ್ತಿದೆ ನೋಡು. ಪಾಪ, ನನ್ ಕಂಡ್ರೆ ಎಷ್ಟು ಭಯ ನಿನಗೆ. ಇಷ್ಟು ಭಯ ಇರೋಳು ಕೆಣಕ್ಬಾರ್ದಿತ್ತಲ್ವಾ? ನೋವು ಬೇರೆ, ಅವ್ರ ನೋವು ನಿನಗೆ ಯಾವತ್ತು ನೋವು ಅನ್ಸಿಲ್ಲ ಅಲ್ಲ? ಕಾರ್ತಿಕ್ ಎಲ್ಲರ ಮುಂದೆ ಅವಮಾನ ಮಾಡಿ ಅತ್ತೆ ಮಾವನ್ ಮರ್ಯಾದೆ ತೆಗೆದಿಲ್ಲ, ಆಗ ನಿನಗೆ ನೋವಾಗ್ಲಿಲ್ಲ. ಕಾರ್ತಿಕ್ ಮಾಡಿರೋ ತಪ್ಪಿಗೆ ನಾನೇನ್ ಮಾಡಕ್ಕಾಗತ್ತೆ? ಕಾರ್ತಿಕ್ ತಪ್ಪು ಮಾಡಿಲ್ಲ, ಅದ್ ನನಗ್ ಗೊತ್ತು, ನಿನಗೂ ಗೊತ್ತು. ಆದ್ರೆ ಆ ಮಾಳ್ವಿಕನ ಅವನ್ ಹಿಂದೆ ಬಿಟ್ಟು ತಪ್ಪಾಗಿದೆ ಅನ್ನೋ ತರ ಇಮೇಜ್ ನ ಕ್ರಿಯೇಟ್ ಮಾಡ್ದೆ. ನೋ ವೇ, ನನ್ನ ಮೇಲೆ ರಾಂಗ್ ಅಲಿಗೇಷನ್ ಮಾಡ್ಬೇಡ ಸತ್ಯ. ಕಿರಿಚ್ಬೇಡ, ಕಿರ್ಚೋದಕ್ ನನಗೂ ಬರುತ್ತೆ. ಎಲ್ರು ಅಂದ್ಕೊಂಡಿರೋ ತರ ಮಾಳವಿಕಾ ಅನ್ನೋ ಕ್ಯಾರೆಕ್ಟರ್ ಎಲ್ಲಿಂದನೋ ತಟ್ಟಂತ ಪ್ರತ್ಯಕ್ಷ ಆದವಳಲ್ಲ. ಅವಳನ್ನ ಕಾರ್ತಿಕ್ ವಿರುದ್ಧ, ಕೋಟೆ ಮನೆ ವಿರುದ್ಧ ಕರ್ಕೊಂಡ್ ಬಂದವಳೆ ನೀನು. ಸುಳ್ಳು ಸುಳ್ಳು ಹೇಳ್ತಿದ್ಯಾ ನೀನು ಸತ್ಯ? ಈ ಸತ್ಯ ಯಾವತ್ತು ಸುಳ್ಳು ಹೇಳಲ್ಲ ಮರಿಯೆ. ನೀನವತ್ ಪಾರ್ಟಿಲಿ ಮಾಳ್ವಿಕಾ ಜೊತೆ ಮಾತಾಡಿದ್ ನಾನ್ ನೋಡಿಲ್ಲ ಅಂದ್ಕೊಂಡಿದ್ಯಾ? ಆದ್ರೆ ಕಂಟ್ರೋಲ್ ಮಾಡ್ಕೊಂಡೆ, ನನ್ನ ಹತ್ರ ಯಾವ್ದು ಪ್ರೂಫ್ ಇರ್ಲಿಲ್ವಲ್ಲ,
ಪ್ರೂಫ್ ಸಿಗೋದಕ್ಕೆ ಸಾಧ್ಯನೂ ಇಲ್ಲ. ಯಾಕಂದ್ರೆ ನಾನು ಯಾವ ತಪ್ಪು ಮಾಡಿಲ್ಲ. ನಿನ್ನ ನೀನ್ ಸೇವ್ ಮಾಡ್ಕೊಳ್ಳೋದಕ್ಕೆ ಇದನ್ನೆಲ್ಲ ನನ್ನ ತಲೆ ಕಟ್ತಿದ್ಯಾ ಅಷ್ಟೇ. ಹೌದಾ, ನಿನಗೆ ಗೊತ್ತಿಲ್ಲದೆ ಇರೋ ವಿಷಯನ ಈಗ ಹೇಳ್ತೀನಿ ಕೇಳಿಸ್ಕೋ. ಯಾಕಿದ್ರೆ ಬ್ರೇಕ್ ಹೊಡೆದ್ರಿ, ಯಾಕೆ ಇಲ್ಲಿ ನಿಲ್ಸಿದ್ರಿ? ಮೇಡಮ್ ಅಲ್ಲಿ ನೋಡಿ, ಯಾರದು? ನೀವ್ ಯಾಕೆ ಇನ್ನೂ ಇಲ್ಲೇ ಕೂತಿದ್ದೀರಾ? ಹೋಗಿ ಎರಡ್ ಸೈಡಿ ಬಿಸಾಕಿ ಅವಳನ್ನ. ನಮ್ ದಾರಿ ಗಂಟ ಬರೋರು ಯಾರನ್ನು ನಾವು ಉಳಿಸ್ಬಾರ್ದು. ನೀನು ಆ ಮಾಳವಿಕನ ಹಿಡಿದು ಬಿಟ್ಟಿಯಾ? ಸೈಲೆಂಟ್ ಆಗಿದ್ದಾಗ ನಮ್ ಸುತ್ತ ಸೊಳ್ಳೆಗಳು ಸೌಂಡ್ ಮಾಡಿದ್ರೇನೆ ಹೊಡೆದಾಗ್ತಿದ್ರು. ಇನ್ನ ಇನ್ಯಾರೋ ನಮ್ ವಿರುದ್ಧ ಕಂತ್ರಿ ನಾಯಿಗಳನ್ನ ಚೂ ಬಿಟ್ಟಿದ್ದಾರೆ ಅಂದ್ರೆ ಸುಮ್ನಿರ್ತೀವ? ಆದ್ರೂ ತಿದ್ಕೊಂಡ್ ಬದುಕು, ನ್ಯಾಯವಾಗಿರೋದನ್ನ ಕಲಿ. ಶಂಕ್ಷತಿ ಅವ್ರೆ, ಇವಳನ್ನ ತುಂಬಾ ಸಿದ್ಧ ಹುಡ್ತಾ ಇದೆ, ಕೈಗೆ ಸಿಕ್ಕಿರ್ಲಿಲ್ಲ. ಇದ್ರಲ್ಲಿ ನಂದೇನು ಇಲ್ಲ ಸರ್. ಅವ್ರ ಹಳ್ಳನ ಅವರೇ ತೋಡ್ಕೋತಾರೆ ಅಂತಾರಲ್ಲ ಹಾಗೆ ಇದು. ಒಂದ್ ನಿಮಿಷ. ಇದ್ರಲ್ಲಿ ಇವಳ ಬಗ್ಗೆ ಎಲ್ಲಾ ಡೀಟೇಲ್ಸ್ ಇದೆ, ನಿಮಗೆ ಹೆಲ್ಪ್ ಆಗ್ಬೋದು. ಇವಳಿಗೆ ಶಿಕ್ಷೆ ಆಗೋ ತರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ದು. ಇಂಥವ್ರು ಈ ಸಮಾಜಕ್ಕೆ ಮಾರಕ. ಇವ್ರ ಆಚೆ ಇರೋದಕ್ಕಿಂತ ಒಳಗಡೆ ಇದ್ರೇನೆ ಜನರ ಸೇಫು. ಹೇಳ್ಕೊಂಡು ಹೋಗಿ.